ಕತೆ ಕದಳಿಯೊಳಗೆ ಅಕ್ಕ ಮಹಾದೇವಿಗೆ ಸಂಬಂಧಿಸಿದ ಒಂದು ಸಣ್ಣ ಕತೆ. ಕದಳಿಯೊಳಗೆ ಬೆಳಕಿನಿಂದ ಒಂದೇ ಸಮನೆ ನಡೆದು ಸುಸ್ತಾದ ಮಹಾದೇವಿ ಹರಿಯುವ ನೀರು ಕಂಡು ದಂಡೆಯ ಹತ್ತಿರ ಕುಳಿತಳು. ಮುಖ ತೊಳೆಯಬೇಕೆನ್ನುವ ಬಯಕೆಯೇ ಇರಲಿಲ್ಲ. ತೊಳೆದರೂ ಒದ್ದೆ ಮುಖ ಒರೆಸಿಕೊಳ್ಳಲು ಅವಳಲ್ಲಿ ಬಟ್ಟೆ ಇದ್ದಿರಲಿಲ್ಲ. ಕಲ್ಯಾಣದಲ್ಲಿ ಬಸವಣ್ಣ ನೀಡಿದ್ದ ಕಂಬಳಿ ದಾರಿಯಲ್ಲಿ ಕಂಡಿದ್ದ ಭಿಕ್ಷುಕಿಗೆ ಹೊದಿಸಿ ಪಾತಾಳ ಗಂಗೆಯಳಿಗೆ ಬರಬರನೆ ಹೆಜ್ಜೆ ಹಾಕಿ ನಡೆದು ಬಂದಿದ್ದಳು. ಬೆತ್ತಲ ಮೈಗೆ ಸೊಂಪಾಗಿ ಬೆಳೆದ ಕೇಶರಾಶಿಯೇ ಹೊದಿಕೆಯಾಗಿತ್ತು. ಅನ್ನ ಕೂಳಿಲ್ಲದ ಅರೆ ಹೊಟ್ಟೆಯಲ್ಲಿ ಅದೆಷ್ಟು ದಿನಗಳಿಂದ ಕನಸಲ್ಲಿ ಕಂಡ ಕದಲಿ ಹುಡುಕುತ್ತಾ ಹೊರಟಿದ್ದಳು. ದಿನಗಳ ಲೆಕ್ಕವೇ ಅವಳಿಗಿರಲಿಲ್ಲ. ಚನ್ನ ಮಲ್ಲಿಕಾರ್ಜುನನ್ನು ಸೇರು ಉತ್ಕಟ ಬಯಕೆ ಅವಳನ್ನು ಚೈತನ್ಯಗೊಳಿಸಿ ಇಲ್ಲಿಯವರೆಗೆ ಎಳೆದು ತಂದಿತ್ತು. ಜುಳುಜುಳು ಹರಿಯುವ ನೀರು ಕಂಡು ಮಂದ ಸ್ಮಿತಳಾಗಿ ಸ್ವಾಗತಕ್ಕೆ ಗಂಗೆಯನ್ನು ಕಳಿಸ್ತೀರೇನ್ರಿ ಎಂದು ನದಿಗೆ ವಂದಿಸಿ ಹೊಟ್ಟೆ ತುಂಬ ನೀರು ಕುಡಿದು ಮೇಲೆದ್ದಳು. ಅಷ್ಟರಲ್ಲಿ ಹುಡುಗರ ಕೂಗು ಹತ್ತಿರದಲ್ಲಿ ಕೇಳಿಸಿಕೊಂಡಳು. ಕಾಳಿನ ಪ್ರಾರಂಭ ಮತ್ತು ಕೊನೆ ಚುಂಚರಹಳ್ಳಿಯ ದನಕಾಯುವ ಹುಡುಗರ ಅಸ್ಪಷ್ಟ ಧ್ವನಿ. ಬೆತ್ತಲ ಮೈ ನೋಡಿ ಹುಚ್ಚಿ ಹುಚ್ಚಿ ಎಂದು ಕೂಗಿ ಸಣ್ಣ ಕಲ್ಲುಗಳನ್ನು ಇವಳಡೆಗೆ ಬೀಸಿ ಹೋಗಿದರು. ಅವರಿಂದ ತಪ್ಪಿಸಿಕೊಳ್ಳಲು ನದಿಯ ಆಚೆಯ ಪಕ್ಕದ ದಟ್ಟ ಕಾಡಿನೊಳಗೆ ನುಗ್ಗಿದಳು. ದನ ಕಾಯುವ ಹುಡುಗರು ಗಾಬರಿಯಲ್ಲಿ, ಏ ಹುಚ್ಚಿ, ಕಾಡಿನೊಳಗಿನ ಹೋಗ್ಬೇಡ, ಅಲ್ಲಿ ಕ್ರೂರ ಪ್ರಾಣಿಗಳಿವೆ, ನಿನ್ನ ಸಾಯಿಸಿಬಿಡ್ತಾ ನೋಡು ಎಂದು ಆ ಚುಂಚರ ಭಾಷೆಯಲ್ಲಿ ಕೂಗು ಹಾಕಿದವು. ಅವಳಿಗೆ ಚುಂಚರ ಮಾತುಗಳು ಅರ್ಥಹೀನವೆನಿಸಿದವು. ಈ ಜಗತ್ತಿನ ಹಂಗು ತೊರೆದಿದ್ದಳಲ್ಲ. ಒಳಗೆ ನುಗ್ಗಿದಷ್ಟು ಗಿಡಗಂಟಿಗಳು ದಟ್ಟವಾಗಿ ಹರಡಿ ದಾರಿಯ ಸ್ಪಷ್ಟತೆಯೇ ಇಲ್ಲದಂತಾಗಿತ್ತು. ಸ್ವಯಂ ಪ್ರೇರಣೆಯಲ್ಲಿ ನುಗ್ಗಿದಳು. ದೇವರೇ ಗಂಡನೆಂದುಕೊಂಡವಳಿಗೆ ಇನ್ನಾರ ಭಯ? ಸಮರ್ಪಣ ಭಾವದಲ್ಲಿ ತಾನೇ ದೇವರಲ್ಲಿ ಒಂದಾದ ಅನುಭಾವ ಒಡಮೂಡಿದಾಗ ಇಡೀ ಪ್ರಾಣಿ ಸಂಕಲವೇ ಗಂಡನ ಸಂಬಂಧಿಕರು ಎಂದೆನಿಸಿತು. ಎದುರುಗೊಂಡ ನವಿಲು, ಗಿಳಿ, ಕೋಗಿಲೆ, ಮೊಲಗಳಲ್ಲಿ ವಿಪರೀತ ದಯೆ ತೋರಿದಳು. ದಯೆಯೇ ಧರ್ಮದ ಮೂಲವಯ್ಯ ಎಂದು ಅಣ್ಣನವರು ಎಷ್ಟೊಂದು ಸರಳವಾಗಿ ವಚನ ರಚಿಸಿಬಿಟ್ರಲ್ಲ, ಜ್ಞಾಪಿಸಿಕೊಂಡಳು. ನೆನಪಿನ ಸುರುಳಿ ಒಂದೇ ಎರಡೇ, ಬಾಲ್ಯದ ಸಿಟ್ಟು ಸೆಡವು, ಪ್ರಾಯದ ಷರತ್ತುಗಳು, ಕೌಶಿಕನ ಒದ್ದಾಟ, ಅಲ್ಲಂ ಪ್ರಭುಗಳ ಪರೀಕ್ಷೆ, ಅಲ್ಲಿಯ ವೈಚಾರಿಕ ತಿಕ್ಕಾಟ, ಆಧ್ಯಾತ್ಮಿಕ ಆವಿಷ್ಕಾರ ನೆನಪಿಸಿಕೊಂಡಷ್ಟು ಮುಗಿಯದ ಛಾಯಾ ಚಿತ್ರ ಮೆರವಣಿಗೆ. ಅನುಭವ ಮಂಟಪದ ಅನುಭಾವವೇ ವಿಶಿಷ್ಟ. ಶರಣರ ವಚನ ರಾಶಿಯೇ ಸಂರಕ್ಷಣೆಯ ಅಲ್ಲಿ ಗುರುತರ ಕಾರ್ಯವಾಗಿತ್ತು. ಅಲ್ಲಂ ಪ್ರಭುಗಳೊಂದಿಗಿನ ಆತ್ಮ ಪರೀಕ್ಷಾ ವಚನಗಳು ಅನುಭವ ಮಂಟಪದಲ್ಲಿ ಉಳಿದು ಬಿಟ್ಟವಲ್ಲ. ಗಂಡನ ಮನೆಗೆ ಬೀಳ್ಕೊಡುವಾಗ ವಚನದ ಕಟ್ಟಿನ ಭಾರವೇಕೆ ಎಂದು ಚನ್ನಬಸವಣ್ಣ ನಕ್ಕು ಜೋಪಾನವಾಗಿ ಪ್ರತಿಗಾಗಿ ತೆಗೆದಿರಿಸಿ ಕದಳಿ ಯಾತ್ರೆಗೆ ಶುಭ ಕೋರಿದನಲ್ಲ. ಹಿಂದಿನ ದಿನಗಳನ್ನು ಮೆಲುಕು ಹಾಕುತ್ತಾ ದಟ್ಟಳವೆಯಲ್ಲಿ ಬಿರುಸಿನ ಹೆಜ್ಜೆ ಹಾಕಿದಳು ಮಹಾದೇವಿ. ಎದುರಾದ ಪ್ರಾಣಿಗಳಿಗೆ ಪ್ರಶ್ನಿಸುತ್ತಾ ಹಾಡು ಗುಣಗುಟ್ಟಿದಳು. ತಾನೇ ವಚನ ರಚಿಸಿ ಹಾಡಿದಳು. ಚಿಲಿಪಿಲಿ ಎಂದು ಓಡುವ ಗಿಳಿಗಳಿರ, ನೀವು ಕಾಣಿರೇ, ಸರೋವರದೊಳಗಾಡುವ ಹಂಸಗಳಿರ, ನೀವು ಕಾಣಿರೇ, ಸೊರ ಎತ್ತಿ ಪಾಡುವ ಕೋಗಿಲೆಗಳಿರ, ನೀವು ಕಾಣಿರೇ, ಎರಗಿ ಬಂದಾಡುವ ದುಂಬಿಗಳಿರ, ನೀವು ಕಾಣಿರೇ, ಗಿರಿ ಗಹ್ವರದೊಳಗಾಡುವ ನವಿಲುಗಳಿರ, ನೀವು ಕಾಣಿರೇ, ಮಲ್ಲಿಕಾರ್ಜುನ ನೆಲ್ಲಿದ್ದಾನೆಂದು ಬಲ್ಲಳೆ, ನೀವು ಹೇಳಿರೇ. ಹಲಬು ಅವಳ ಮನದ ಕಾತರ ಬೇಗುದಿ ಆ ಮುಗ್ಧ ಜೀವಿಗಳಿಗೇನು ತಿಳಿದೀತು? ಮನುಷ್ಯನ ವಾಸನೆಗೆ ಬಂದ ಹುಲಿ, ಚಿರತೆ, ಹಾವುಗಳು ಸಹ ಅವಳ ಮನಸ್ಸಿನ ಉತ್ಕಟ ದೈವಿ ಶಕ್ತಿಗೆ ಮಂಕಾಗಿ ನಿಸ್ಸಹಾಯಕತೆಯಲ್ಲಿ ಬದಿಗೆ ಸರಿದು ಮರೆಯಾಗಿ ಬಿಟ್ಟವು. ನಿಮಗೂ ನನ್ನ ಗಂಡನ ಇರುವ ತಿಳಿಯದೆ ನಾಚಿಗೀಡಾದಿರಾ? ಗುರಿಯಲ್ಲಿ ಸ್ಪಷ್ಟತೆ, ಏಕಾಗ್ರತೆ, ಭಕ್ತಿ ಇರುವಾಗ
ಯಾರೂ ದಾರಿ ತೋರದಿದ್ದರೂ ನನ್ನೊಡೆಯ ಕರೆದುಕೊಳ್ಳುತ್ತಾನೆ. ಹುಡುಕಿಕೊಳ್ಳುತ್ತೇನೆ ಬಿಡಿ ಮುದ್ದು ಬಂಧುಗಳೇ ಎಂದು ಮೃದುತ್ವ ಮೆರೆದು ಪ್ರಾಣಿಗಳ ಮೇಲೆ ದಯ ತೋರಿದಳು. ಆದರೆ ಇಂಥ ದಯೆ ಮನುಷ್ಯ ಪ್ರಾಣಿ ಮೇಲೆ ಯಾವತ್ತೂ ಅವಳು ತೋರಿದವಳಲ್ಲ. ಗಂಡಸರೆಂದರೆ ಮಹಾದೇವಿಗೆ ಆಗುತ್ತಿರಲಿಲ್ಲ, ಅದು ಬಾಲ್ಯದ ಪರಿಸರದಿಂದ ಮೂಡಿ ಬಂದ ಭಾವದಲೆ. ಒಲೆಯೊಳಗಿಕ್ಕು ಎಂಬ ಮಾತು ಸುಮ್ಮನೆ ಬಂದದ್ದಲ್ಲ. ಪರಿಸ್ಥಿತಿಯ ಒತ್ತಡದಲ್ಲಿ ಸ್ಫೋಟಗೊಂಡ ಆಕ್ರೋಶ, ಚಿಕ್ಕಂದಿನಲ್ಲಿ ಪುರುಷ ಸಮಾಜದ ಹೇಯ ರೀತಿಯ ಹಾವಭಾವ ವರ್ತನೆ ಪ್ರಾಣಿಗಳಿಗಿಂತ ಕಡೆಯಾಗಿ ಅವಳಿಗೆ ಕಂಡುಬಿಟ್ಟಿತ್ತು. ಗುರುಕುಲದಲ್ಲಿ ಓದುವಾಗಲೂ ಹುಡುಗರು ಗಂಡ ಹೆಂಡತಿ ಆಟಕ್ಕೆ ಅವಳನ್ನು ಪ್ರೇರೇಪಿಸುತ್ತಿದ್ದರು. ಇವರಿಗೆ ಬೇರೆ ಆಟವೇ ತಿಳಿದಿರಲಿಲ್ವೇ? ದೊಡ್ಡವರ ನಕಲು, ಮದುವೆ ಆಟದಲ್ಲಿ ಹುಡುಗನ ಪ್ರತಾಪವೇನು? ಅದೆಂಥ ಹಾವಭಾವ! ತಾನೇ ರಾಜನಂತೆ ಲಂಗ ಎಳೆಯುವುದು, ಹೊಡೆಯುವುದು, ದೊಡ್ಡವರಂತೆ ಅಭಿನಯಿಸಿ ಖುಷಿ ಪಡುವುದು, ಇದೆಲ್ಲ ಮಹಾದೇವಿಗೆ ಘೋರಕೃತ್ಯವಾಗಿ ತೋರಿ ಅಂಥ ಹುಡುಗರನ್ನು ಕಂಡರೆ ಹಣ್ಣು ಮುಸಿಯುತ್ತಿದ್ದಳು. ಅಕ್ಕ ಉಳಿಯುತ್ತಾಳೆ ಎಂದು ಹುಡುಗರು ತಮ್ಮ ಮನೆಗಳಲ್ಲಿ ಅವಳ ಬಗ್ಗೆ ಕೆಟ್ಟದಾಗಿ ದೂರುವುದು ಮಾಮೂಲಾಗಿತ್ತು. ಮಹಾದೇವಿ ಗಂಡು ಬೀರಿ ರೌಡಿ ಹೆಣ್ಣು ಎಂದು ಓಣಿಯ ಗಂಡು ಹುಡುಗರು ಅವಳನ್ನು ಕಂಡರೆ ಓಡಿ ಬಚ್ಚಿಟ್ಟುಕೊಳ್ಳುತ್ತಿದ್ದವು. ಅವಳಪ್ಪ ಓಂಕಾರ ಶೆಟ್ಟಿ ವ್ಯವಹಾರ ಇದಕ್ಕೇನು ಹೊರತಾಗಿರಲಿಲ್ಲ. ಮಠದ ಗುರುಲಿಂಗ ದೇವರು ಬಂದು ತಿಳಿ ಹೇಳಿದರೆ ಏನಾದರೂ ನೆವತೆಗೆದು ಲಿಂಗಮ್ಮನನ್ನು ಗೋಳು ಹೊಯ್ದುಕೊಳ್ಳುತ್ತಿದ್ದ. ಇದು ಅವನ ದಬ್ಬಾಳಿಕೆಗೆ ಗಂಡು ಬುದ್ಧಿಗೆ ಸಾಕ್ಷಿಯಾಗಿತ್ತು. ಮಹಾದೇವಿಗಾದರೂ ಪ್ರೀತಿಯಿಂದ ಕಂಡನೆ, ನೀನೇನವ ಕೊಟ್ಟ ಮನೆಗೆ ಹೋಗಳು, ಇಲ್ಲಿ ಗಂಡು ಸಿಗುವುದು ತುಂಬ ಕಷ್ಟ, ನಮ್ಮ ನಮ್ಮ ತಾಪತ್ರ ನಮಗೆ ಎಂದು ಉಡಾಫೆಯಲ್ಲಿ ಮಾತಾಡಿದಾಗ ಎಷ್ಟೋ ಸಲ ಮಹಾದೇವಿ ಅಪ್ಪನನ್ನು ದುರುಗುಟ್ಟಿ ನೋಡಿ ಒಳಗಿನ ರೋಷವನ್ನು ತಡೆಹಿಡಿಯುತ್ತಿದ್ದಳು. ಇವರ ಹಂಗಿನಲ್ಲಿರಬಾರದು ಎಂದುಕೊಂಡಳು. ಇವಳ ರೋಷವನ್ನು ಆಧ್ಯಾತ್ಮಿಕ ನೆಲೆಗೆ ತಿರುಗಿಸಿದ ಗುರುಗಳು ಕಲ್ಯಾಣ ಬಸವಣ್ಣನವರ ಇಷ್ಟಲಿಂಗದ ಮಹತ್ವವನ್ನು ಬೋಧಿಸಿ ಅಂತರಂಗ ಬೆಳಗಲು ಸಹಾಯಕರಾಗಿದ್ದರು. ಆಗ ಏನೋ ತನ್ಮಯತೆ, ವಿಶಿಷ್ಟ ಆನಂದ ಲಹರಿ ಅವಳಲ್ಲಿ ಮೂಡುತ್ತಿತ್ತು. ಕೂಡಲ ಸಂಗಮ ದೇವ ಎಂಬ ಅಣ್ಣನವರ ಅಂಕಿತ ನಮ್ಮ ಅವಳನ್ನು ಆಪ್ತವಾಗಿ ಸೆಳೆದುಬಿಟ್ಟಿತ್ತು. ತಾನೂ ವಚನ ಬರೀಬಹುದಲ್ಲ ಎಂದು ಒಂದು ದಿನ ಗುರುಗಳಲ್ಲಿ ಸಮಾಲೋಚಿಸಿದ್ದಳು ಕೂಡ. ಬಾಲ್ಯದ ಮುಗ್ಧತೆಯಲ್ಲಿ ಬರೆದಾದ ಎಷ್ಟೋ ಪದ್ಯಗಳು ಅವಳ ಲೆಕ್ಕಕ್ಕಿರಲಿಲ್ಲ. ನೀನು ಅವರಂತೆ ಅಧ್ಯಾತ್ಮದಲ್ಲಿ ಉನ್ನತಿ ಸಾಧಿಸಬಹುದಮ್ಮ, ದೇವರೇ ನಿನ್ನ ಗುರಿಯಾಗಬೇಕು, ನೀನು ಒಂದು ಅಂಕಿತನ್ನು ಆರಿಸಿಕೊಂಡು ವಚನ ಬರೀಬಹುದು ಎಂದಿದ್ದರು. ಅವತ್ತು ಇಡೀ ರಾತ್ರಿ ಜಾಗರಣೆಯಲ್ಲಿಯೇ ಕಳೆದಿದ್ದಳು. ತನ್ನ ಗುರಿ ಏನು, ತಾನು ಯಾರು, ತನ್ನ ದೇವರು ಯಾರು ಎಂದು ಚಡಪಡಿಸಿದ್ದಳು. ಮಧ್ಯರಾತ್ರಿ ಆದರೂ ಮಗಳು ನಿದ್ರೆ ಮಾಡೋದನ್ನು ಗಮನಿಸಿದ ಲಿಂಗಮ್ಮ, ಯಾಕಮ್ಮ ಮಹಾದೇವಿ ನಿದ್ದೆ ಬರ್ತಿಲ್ವಾ, ನಿನಗೊಂದು ಗಂಡು ತಂದುಕೊಟ್ಟಲೆ ಸುಖವಾಗಿ ನಿದ್ದೆ ಮಾಡ್ತೀನಿ ನೋಡು ಎಂದಿದ್ದಳು. ಗಂಡು ಶಬ್ದ ಕಿವಿಗೆ ಬಿದ್ದಂತೆ ಮಹಾದೇವಿಯ ರಕ್ತ ಕುದಿದಿತ್ತು. ಬೇರೆ ಸಮಯವಾಗಿದ್ದರೆ ತಾಯಿಯ ಕಪಾಳಿಗೆ ಒಂದು ಹೊಡೆದು ಬಿಡ್ತಿದ್ದಳೇನೋ. ಮಧ್ಯರಾತ್ರಿ ಆಗಿರೋದಕ್ಕೆ ಒಡಮೂಡಿದ ಆಕ್ರೋಶವನ್ನು ಹಾಗೆ ತಡೆಹಿಡಿದಿದ್ದಳು. ನನ್ನ ಗಂಡ ದೇವರು, ನೀನೇನು ನನ್ನ ಗಂಡನನ್ನು ತಂದು ಕಟ್ಟೋದು ಎಂದು ತಿರಸ್ಕಾರವಾಗಿ ಅವಳಡೆಗೆ ದೃಷ್ಟಿ ಬೀರಿದ್ದಳು. ಇವಳಿಗೆ ಮಾತಾಡಿಸೋರಿಗೆ ಬುದ್ಧಿ ಇಲ್ಲ ಅಷ್ಟೇ ಎಂದುಕೊಂಡು ಲಿಂಗಮ್ಮ ಹಸಿರಿ ಅಡ್ಡಾಗಿದ್ದಳು. ಮಹಾದೇವಿಗೆ ಅವಳ ಮಾತು ವಿಚಿತ್ರವಾಗಿ ತೋರಿತ್ತು. ಇದೇನು ದೇವರೇ ಗಂಡ ಎಂಬ ಮಾತು ಜಾರಿಬಿಟ್ಟಿತ್ತಲ್ಲ, ಈ ಮಾತು ತಾನಾಡಿದ್ದೆ? ಅಚ್ಚರಿ ಪಡುತ್ತಾ ಗುರುಗಳು ವಿವರಿಸಿದ ಕದಳಿವನ ಕಣ್ಮುಂದೆ ಬಂದು ಕಲ್ಪನಾ ಲೋಕದಲ್ಲಿ ತೇಲಾಡಿದ್ದಳು. ಅದು ಹೇಮರೆಡ್ಡಿ ಮಲ್ಲಮ್ಮ ಮತ್ತು ಮಲ್ಲಿಕಾರ್ಜುನ ದೇವರ ಪ್ರಭಾವ ಬೀರಿದ ತಾಣವಲ್ಲವೇ? ಅವಳ ಮಗ್ಗಿನ ಮನಸ್ಸಿನ ಮೇಲೆ ಬಾಲ್ಯದಿಂದಲೂ ಆತ್ಮ ವಿಚಾರಗಳು ಹಾಗೂ ಮಲ್ಲಿಕಾರ್ಜುನ ಹೆಸರು ಆವರಿಸಿಕೊಂಡಿದ್ದಲ್ಲವೇ? ಹೌದು, ಅವರೇ ನನ್ನ ಗಂಡ, ಕ್ಷಣಾರ್ಧದಲ್ಲಿ ನಿರ್ಧರಿಸಿಬಿಟ್ಟಿದ್ದಳು. ಓಣಿಯ ಸಖಿಯರು ಕೇಳಲಿ, ಉತ್ತರ ಸಿಕ್ಕಿತ್ತಲ್ಲ, ಇನ್ನಾವ ಬೆಳೆ ವಚನ ಬರೆಯಲು ಮುಂದಾಗಿದ್ದಳು. ಸಾವಿಲ್ಲದ ಕೇಡಿಲ್ಲದ ಚೆಲುವಂಗ ನೊಲಿದೆನವ್ವ, ಎಳೆಯಿಲ್ಲದ ಕಳೆ ಇಲ್ಲದ ತೆರ ಇಲ್ಲದ ಕುರುಹಿಲ್ಲದ ಭಯವಿಲ್ಲದ ಚೆಲುಂಗವ ನಾನೊಲಿದೆನವ್ವ ಎನ್ನುತ್ತಾ ಕೊನೆಗೆ ಕಾರಣ ಚೆಲ್ಲಿಮನ್ನು ಚೆಲುವ ಗಂಡ ನನಗೆ ಈ ಸಾವ ಕೇಳೋ ಗಂಡನದು ಒಲೆಯೊಳಗೆ ಇಕ್ಕುತ್ತಾಯೇ ಎಂದು ಮುಕ್ತಾಯಗೊಳಿಸಿ ಎರಡು ಮೂರು ಸಲ ಓದಿ ಖುಷಿಪಟ್ಟಿದ್ದಳು. ಕೊನೆಯ ಸಾಲು ಒಲೆಯೊಳಗಿಕ್ಕು ಓದಿ ಕಿಸಕನೆ ನಕ್ಕಿದ್ದಳು. ಬೆಳಗ್ಗೆ ಗುರುಗಳಿಗೆ ಓದಿ ತೋರಿಸಿದ್ದಳು. ಅವರು ಮೆಚ್ಚಿಕೊಂಡು, ಓ ನೀನು ಜಗದ ಅಕ್ಕ ಎನಿಸಿಕೊಳ್ತೀಯ ಎಂದು ಶುಭ ಹಾರೈಸಿದ್ದರು. ಹೀಗೆ ಶುರುವಾದ ಭಕ್ತಿಯ ವಚನ ಕ್ರಾಂತಿ ಅವಳನ್ನು ಕಲ್ಯಾಣದವರೆಗೂ ಕರೆತಂದಿತ್ತಲ್ಲ. ಬಾಲ್ಯ ಮೆಲುಕು ಹಾಕುತ್ತಾ ಮಹಾದೇವಿ ಪಾತಾಳ ಗಂಗೆಯನ್ನು ದಾಟಿಬಿಟ್ಟಿದ್ದಳು. ಈ ಮಧ್ಯೆ ಒಕ್ಕರಿಸಿಕೊಂಡ ಕೌಶಿಕ ಮಹಾರಾಜನನ್ನು ಬಿಡಿಸಿಕೊಳ್ಳುವುದು ಒಂದು ದೊಡ್ಡ ಪ್ರಹಸನವಾದಂತಾಗಿತ್ತಲ್ಲ. ನೆನಪಿಸಿಕೊಂಡು ಮುಗುಳ್ನಕ್ಕಳು, ಪಾಪ ಮರಳು ಕಾಮಜೀವಿ, ಬಾಹ್ಯ ಸೇವಕ್ಕೆ ಮನಸ್ಸೋತವನಿಗೆ ರಾಜಪಟ್ಟ ಬೇರೆ ಕೇಳು, ಬಯಸಿದ್ದೆಲ್ಲ ಸಿಗಬೇಕು ಇವರಿಗೆ, ಅದೆಂಥ ಗಂಡಸರ ದರ್ಬಾರು, ಅದೆಲ್ಲ ಮಲ್ಲಿಕಾರ್ಜುನ ಪರೀಕ್ಷೆ ಇರಬೇಕೇನೋ, ಮಾಯೊಳಗೆ ಸಿಲುಕುವಳೆಂದುಕೊಂಡ್ರೇನೋ, ಪ್ರಭುದೇವರೇ ರಾಜಿ ಆದರಲ್ವೇ,
ತವರು ಮನೆಗೆ ಮುಳ್ಳೆಲ್ಲ ಹೂ ತಂದವಳು ತಾನು ಎಂದು ಕಡಿದಾದ ಬೆಟ್ಟದ ಇಳಿಜಾರು ರಸ್ತೆಯಲ್ಲಿ ಮರಗಳ ಸಹಾಯದಲ್ಲಿ ನಿಧಾನಕ್ಕೆ ಕೆಳಗೆ ಜಾಗೃತ ಸಾಗಿದಳು. ಗಂಡು ಜಾತಿಯ ಕಾಮ ಪಿಪಾಸಿಗೆ ಅನ್ವರ್ಥ ನಾಮವೇ ಈ ಕೌಶಿಕ ಮಹಾರಾಜನಾಗಿದ್ದ. ತಾನು ಜೈನನಾಗಿದ್ದು ಮಹಾದೇವಿಯ ಸುಂದರಕ್ಕೆ ಲಿಂಗವಂತಳನ್ನು ಒರೆಸಲು ನೋಡಿದನಲ್ಲ. ಲಿಂಗ ದರ್ಶಿಸಿದ ಮಾತ್ರಕ್ಕೆ ಜಾತಿ ಇಲ್ಲವಾಗುವುದೇ? ನನಗೆ ನೀನು ಸ್ತ್ರೀಯಾಗಿರುವುದೇ ಸಾಕು ದೇವಿ, ಇರುವುದು ಎರಡೇ ಜಾತಿಯಲ್ವೇ ಎಂದು ನಯವಾಗಿ ಸಮರ್ಥಿಸಿ ಆಲಂಗಿಸಲು ನೋಡಿದ್ದನಲ್ಲ. ಈ ಮಾಂಸಖಂಡದ ಶರೀರದಲ್ಲಿ ಏನಿದೆ? ರಾಜನಾಗಿಯೂ ಪ್ರಜಾರಕ್ಷಣೆ ಇಲ್ಲವಾಯ್ತಲ್ಲ. ಶರ್ತುಗಳನ್ನು ಗಾಳಿಗೆ ತೂರಿದ ಅರಸನಿಗೆ ನಗ್ನ ಶರೀರವನ್ನು ತೋರಿದ ಮಹಾದೇವಿ ಆ ಮೆದ್ದದ ಹಡಿಕೆ ಮೂತ್ರದ ಕುಡಿಕೆ ಎಲುವಿನ ತಡಿಕೆ ಕಿವಿನ ಹಡಿಕೆ ಸುಡಲಿ ದೇಹ ಒಡಲು ಹಿಡಿದು ಕೆಳದರು ಚೆಲ್ಲ ಮಾರ ಚನ್ನ ಮಲ್ಲಿ ಕಾರ್ಜುನ್ ನರಿ ಮರುಳೆ ಎಂದು ದಿಗಂಬರಳಾಗಿ ಆ ಕ್ಷಣವೇ ಅರಮನೆಯಿಂದ ಬೀದಿಗಿಳಿದಿದ್ದಳು. ಜೈನರ ದಿಗಂಬರ ಮುನಿಗಳ ಪರಿಚಯ ಕೌಶಿಕ ರಾಜನಿಗಿತ್ತು. ದಿಗಂಬರಕ್ಕೆ ಜೈನರಲ್ಲಿ ವಿಶೇಷ ಅರ್ಥವಿತ್ತು. ಮಹಾದೇವಿಯ ಕಣ್ಣು ಕೊರೆಯುವ ನಗ್ನ ಶರೀರ ನೋಡಿ ಬೆಪ್ಪಾಗಿ ಹೋಗಿದ್ದ. ಧರ್ಮಗುರುಗಳ ಪ್ರತಿಯಾಗಿ ದೇವಿಯ ದಿವ್ಯ ರೂಪಕ್ಕೆ ತತ್ತರಿಸಿ ಹೋಗಿದ್ದ. ಕ್ಷಮೆಗಾಗಿ ಹಲುಬುತ್ತ ಮುಖ್ಯ ದ್ವಾರದ ತನಕ ಓಡಿ ಬಂದಿದ್ದ. ಅವಳ ಆವೇಶ ಭರಿತ ನಡಿಗೆ ದಿಗ್ಭ್ರಮೆಯನ್ನುಂಟು ಮಾಡಿತು. ಸಂಸಾರ ಪರಿತಕ್ತೆಯಾಗಿ ಭಾವಮುಕ್ತಿಯೊಂದಿಗೆ ರಾಜಬೀದಿಯಲ್ಲಿ ಮಿಂಚಿ ಮರೆಯಾಗಿದ್ದಳು. ಅರಮನೆ ಅನಿರೀಕ್ಷಿತ ಘಟನೆ ಎಲ್ಲರೂ ಕುತೂಹಲ ಹಾಗೂ ಅಷ್ಟೇ ಆಘಾತಕಾರಿ ಸಂಗತಿಯಾಗಿಬಿಟ್ಟಿತ್ತು. ಏನೋ ದೊಡ್ಡ ಅನಾಹುತವಾಯಿತು ಎನ್ನುವಂತೆ ಊರು ಜನ ಅರಮನೆ ಅಂಗಳದಲ್ಲಿ ಸೇರಿದ್ದರು. ಪ್ರಾಯದ ಹುಡುಗ ರಾಜಕುಮಾರ ಸಂಜಯಿಸಿ ನೀಡಲು ನಾಲಿಗೆ ಇಳದೆ ತತ್ತರಿಸಿ ಹೋಗಿದ್ದ. ಮಹಾದೇವಿಯನ್ನು ಇಡೀ ಊರು ಹುಡುಕಾಡಿತ್ತು. ಅವಳ ಅಪ್ಪ ಅಮ್ಮ ಮೊದಲೇ ಕೈ ಚೆಲ್ಲಿ ಬಿಟ್ಟಿದ್ದರು. ಅವಳು ನಡೆದದ್ದು ಎಲ್ಲಿಗೆ? ಬಲ್ಲವರಾರು ಬಸವನ ನಾಳಿಗೆ ಹೊರಟವಳ ಗುರಿ ತಿಳಿದವರುಂಟೆ? ಉಳಿತಳಿ ಬಿಟ್ಟು ಕಲ್ಯಾಣದ ಮುಖ್ಯ ದ್ವಾರದಲ್ಲಿ ಪ್ರವೇಶ ಪಡೆದು ಸ್ವಾಗತಗೊಂಡ ಪರಿಯೇ ಅನಿರೀಕ್ಷಿತವಾಗಿತ್ತು. ಅಲ್ಲಮ್ಮ ಪ್ರಭುಗಳ ದಿವ್ಯ ದೃಷ್ಟಿಯಲ್ಲಿ ಮಹಾದೇವಿ ನಿಕಷಕ್ಕೊಳಗಾಗಿ ಹೊರ ಜಗತ್ತಿಗೆ ಪರಿಚಿತಳಾಗಬೇಕಿತ್ತು. ಬಸವ ಕಲ್ಯಾಣ ಪ್ರವೇಶಿಸಿದ ಮಹಾದೇವಿಗೂ ಒಂದು ಕ್ಷಣ ಅಲ್ಲಮ್ಮ ಪ್ರಭು ಕೂಡ ಒಬ್ಬ ಗಂಡು ಜಾತಿಯವನೇ ಎಂಬ ಭಾವನೆ ಮೂಡಿ ಹೊರಗೆ ಮರೆಯಾಗಿತ್ತು. ಅದೇ ಆವೇಶದಲ್ಲಿ ಅನುಭವ ಮಂಚಕ್ಕೆ ಬಂದವಳಿಗೆ ಅಣ್ಣನ ಅದ್ದರಿ ಸ್ವಾಗತ ಸಂಕೋಚವನ್ನುಂಟು ಮಾಡಿದರೂ ಅಲ್ಲಮ್ಮ ಪ್ರಭುಗಳ ಒರಟು ವರ್ತನೆ ಮಾತ್ರ ಸವಾಲಾಗಿಬಿಟ್ಟಿತ್ತು. ಚನ್ನ ಮಲ್ಲಿಕಾರ್ಜುನ್ಯ ತನ್ನ ಗಂಡನಿಂದಾಗ ಬಿದ್ದು ಬಿದ್ದು ನಕ್ಕು ಬಿಟ್ಟದ್ರಲ್ಲ, ನಿನ್ನ ಗಂಡನ ಕುರುಹು ತೋರಿಸು ಇಲ್ಲದಿದ್ದರೆ ತೊಲಗಾಚೆ ಎಂದಿದ್ದರು. ಎಂಥ ಅವಮಾನ! ಈ ಗಂಡು ಜಾತಿಯೇ ಇಷ್ಟು! ಸ್ತ್ರೀಯರನ್ನು ಕಂಡರೆ ಸಸಾರ, ತಾನು ಹಿಂಜರುವಳಲ್ಲ ಎಲ್ಲೂ ನಿಲ್ಲುವಳಲ್ಲ, ತನಗಾದ ಬಿಡೆಯೇನು ಎಂದು ಈ ಕೊಂಡವಳು ಅವರನ್ನು ಸುಟ್ಟು ಬಿಡುವಂತೆ ದಿಟ್ಟಿಸಿ ಜಲದ ಮಂಟಪ ಮೇಲೆ ಉರಿಯ ಚಪ್ಪರವನ್ನಿಕ್ಕಿ ಆಲಿಕಲ್ ಹಸಿ ಹಾಸಿ ಕಾಲಿಲ್ಲದ ಹೆಂಡತಿಯ ತಲೆ ಇಲ್ಲದ ಗಂಡ ಬಂದು ಮದುವೆಯಾದನು ಎಂದೆಂದು ಬಿಡದ ಬಾಳುವಿಗೆ ಕೊಟ್ಟರನ್ನ ಮಲ್ಲಿಕಾರ್ಜುನ್ ಎಂಬ ಗಂಡಿಗೆಯನ್ನು ಮದುವೆ ಮಾಡಿದರು ಎಂದು ಬೆಡಗಿನ ವಚನದಲ್ಲಿ ಉಸಿರುಬಿಟ್ಟಿದ್ದಳು. ಅಲ್ಲಮ್ಮ ಪ್ರಭುಗಳು ಬೆಡಗಿನ ವಚನ ಹೇಳುವುದರಲ್ಲಿ ನಿಸ್ಸೀಮರು ಎನ್ನುವುದು ಅವಳಿಗೆ ತಿಳಿದಿತ್ತಲ್ಲ. ಮನದಲ್ಲಿ ಮೆಚ್ಚಿದರು ಪ್ರಭುಗಳು ಬಿಗುಮಾನದಲ್ಲಿ. ತನು ಸೀರೆ ನಳಿದು ನಿರ್ವಾಣದಲ್ಲಿ ಬನದ ಭ್ರಾಂತು ನಿಶ್ಚಯವಾದಲ್ಲಿ ಕೇಶವೆಂಬ ಸೀರೆ ಅಂಗಕ್ಕೆ ಮರೆಯಾಯಿತು. ಅಪಮಾನವೆಂತೂ ಹರಿಯಿತು. ಇದು ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ ಎಂದಿದ್ದರು. ತನ್ನದು ದಿಗಂಬರ ವೇಷವೇ, ಡಂಬರಾಟವೇ, ಇದು ಸಹಜ ಸ್ಥಿತಿ ಅಲ್ಲವೇ? ಪ್ರತಿಯಾಗಿ ನಕ್ಕಿದ್ದಳು. ಕಾಯಕರ್ರನ್ನು ಕಂದಿದ್ದರೇನಯ್ಯ, ಕಾಯ ಮಿರ್ರನ್ನು ಮಿಂದಿದ್ದರೇನಯ್ಯ. ಅಂತರಂಗ ಶುದ್ಧವಾದ ಬಳಿಕ ಚನ್ನ ಮಲ್ಲಿಕಾರ್ಜುನ ಲಿಂಗವು ಒಲಿದ ಕಾಯವು ಹೇಗಿದ್ದಳೇನಯ್ಯ? ಒಲಿದ ಕಾಯ ಯಾವುದಕ್ಕೆ? ಭಾವ ಶುದ್ಧವಾದಲ್ಲಿ ಸೀರೆ ನಳಿದು ಕೂದಲು ಮರೆಸಲೇತಕ್ಕೆ? ಅದು ಅಂತರಂಗದ ನಾಚಿಕೆ ಬಾಹ್ಯದಲ್ಲಿ ತೋರಿತಲ್ಲವ್ವ. ಬಾಹ್ಯವು ನಿಮಿತ್ತ ಪ್ರಭು, ಫಲ ಒಳಗೆ ಪಕ್ವವಾಗಿದೆಯಲ್ಲದೆ ಹೊರಗಿನ ಸಿಪ್ಪೆ ಒಪ್ಪಗೊಡದು. ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದಿತ್ತೆಂದು ಆ ಭಾವದಿಂದ ಮುಚ್ಚಿದೆ. ಇದಕ್ಕೆ ನೋವ್ಯಕ್ಕೆ ಕಾಡದಿರಣ್ಣ, ಚನ್ನ ಮಲ್ಲಿಕಾರ್ಜುನ ದೇವರ ದೇವನು ಒಳಗಾದವಳ. ಅವಳ ಬಹಳಷ್ಟು ರೋಷ ಕಡಿಮೆಯಾಗಿ ಶರಣಾಗತಿ ಭಾವಕ್ಕೆ ಬಂದಿದ್ದಳು. ಅಲ್ಲಮ್ಮ ಪ್ರಭು ಅಷ್ಟಕ್ಕೆ ಬಿಟ್ಟಿರಲಿಲ್ಲ. ಓ ಸಿಪ್ಪೆ ಒಪ್ಪಗೆಳದು, ನೀ ದೇವರೊಳಗೋ ದೇವರು ನಿನ್ನೊಳಗೋ ಎಂಬ ಠಾವನರಿಗೆ ಸಿಪ್ಪೆ ಒಪ್ಪಗೆಟ್ಟಾಗ ಹಣ್ಣಿನ ರಸ ಕೊಳಕಾಯಿತು. ಅದು ಗುಹೇಶ್ವರನೊಪ್ಪದ ಮಾತು. ಕಾಮದಿಂದ ಕಂಡ ಬಲೆಯೊಳಗು ತಾವಾವುದು ಹೇಳ ಗುಹೇಶ್ವರಲಿಂಗಕ್ಕೆ? ಮಹಾದೇವಿ ಒಂದು ಕ್ಷಣ ತನ್ನ ಮೈಯನ್ನು ನೋಡಿಕೊಂಡಿದ್ದಳು. ನಡೆದ ಆಯಾಸದಲ್ಲಿ ಬೆವರು ಸುರಿದಿತ್ತು, ಕೇಶವು ಗಂಟಾಗಿತ್ತು. ಕಾಮುಕರಿಂದ ಬಚಾವಾಗಲು ಅಸಹ್ಯವಾದ ಕಾಯವನ್ನು ಹೊತ್ತು ತಂದಿದ್ದಳು.
ಯಾರಿಗೂ ಮುಟ್ಟಲು ಮನಸ್ಸಾಗದೆ ಹೊಲಸು ದೇಹದಲ್ಲಿದ್ದವಳನ್ನು ಪರೀಕ್ಷೆ ಮಾಡುತ್ತಿದ್ದ ಅಲ್ಲಮ್ಮನ ಉದ್ದೇಶವು ಮಹಾದೇವಿಗೆ ತಿಳಿದು ಹೋಗಿತ್ತು. ಚನ್ನ ಮಲ್ಲಿಕಾರ್ಜುನನ ಸಂಗವೇ ಆಶ್ರಯವಾದವಳಿಗೆ ತಾವಾವುದು ಎಂದರೆ ಅವರಿಗೆ ಒಲಿದ ಕಾರಣ ಮಿಕ್ಕಿನವರಾರು ಎನಗೆ ಸಂಬಂಧವಿಲ್ಲಯ್ಯ, ಗೋಳು ಹೊಯ್ದುಕೊಳ್ಳಬೇಡಿರಯ್ಯ. ಸಂಬಂಧ ಸಂಬಂಧವಾಗಿದೆ ಮಾತು ಸುಳ್ಳಾಯ್ತಲ್ಲ. ದೇಹ ಇಂದ್ರಿಯ ಎಂಬ ಜಾತಿ ಸೂತಕವಿರಲು ಗುಹೇಶ್ವರ ಲಿಂಗವ ಮುಟ್ಟಬಾರದು. ಕಾಯದ ಸಂಗವೇ ಲೇಸು ತಾಯಿ ರಕ್ಕಸಿ ಆದಂತೆ ಕಾಯ ವಿಕಾರವು ಚೆನ್ನ ಮಲ್ಲಿಕಾರ್ಜುನ ನೀನು ಒಲಿದವರ ಕಾಯಗೊಂಡಿದ್ದರೆ ನಾವು ಬೇಡ ಪ್ರಭುವೇ. ಇದು ನನಗೆ ಆಶ್ಚರ್ಯ ಹೇಳವ್ವ. ಕಾಯವಿಲ್ಲದ ಸುಖವ, ಜೀವವಿಲ್ಲದ ಭವವ, ಆವಟಾವ ಹೇಳು ಗುಹೇಶ್ವರ ಲಿಂಗಕ್ಕೆ. ಕನಸು ಕಂಡು ಎಚ್ಚರಗೊಂಡು ಸತ್ತಹಣೆ ಎದ್ದಿತ್ತಲ್ಲ, ತನ್ನ ಋಣ ನಿಧಾನವ ಎದ್ದು ಕರೆಯಲ್ಲವೇ? ಹೆಪ್ಪಿಟ್ಟ ಹಾಲು ಗಟ್ಟಿ ತುಪ್ಪವಾಗಿ ಸಿಹಿಯಾಗಿಲ್ಲವೇ? ಇದಕ್ಕೆ ತಪ್ಪು ಸಾಧಿಸಲಿಕ್ಕೆ ಮಲ್ಲಿಕಾರ್ಜುನ ದೇವರ ದೇವನ ಅಣ್ಣಗಳಿರ? ಪಾರಮಾರ್ಥಿಕ ಲೋಕದ ಅನಾವರಣವಾದಂತೆ ಅಲ್ಲಪ್ರಭುಗಳು ಸಂತುಷ್ಟಗೊಂಡಿದ್ದರು. ಈ ಪರೀಕ್ಷೆ ಬೇಗ ಮುಗಿಯಲಿ ಎಂದು ಎಲ್ಲ ಜನರು ಮುಳ್ಳಿನ ಮೇಲೆ ನಿಂತಂತಿದ್ದರು. ವಚನ ತುದಿ ಸಾಹಸವಾಗಿತ್ತು. ಇನ್ನೆಷ್ಟೋ ಸುದೀರ್ಘ ವಚನಗಳ ಮಂಥನ, ಪಾಟಿ ಸವಾಲು, ವಾಕ್ಚೇರಿ ದಾಖಲೆಯಾಗಿರುವುದು ಶರಣರಿಗೆಲ್ಲ ಸಮಾಧಾನದ ಸಂಗತಿಯಾಗಿತ್ತು. ಸಾಂದರ್ಭಿಕವಾಗಿ ಸ್ಫುರಣಗೊಂಡ ವಚನಗಳು ನೆನೆದು ಅಕ್ಕ ಮಹಾದೇವಿ ಬಳಕಿಕೊಂಡು ಅಕ್ಕ ಎಂಬ ಬಿರುದನ್ನು ಅಲ್ಲಂಪ್ರಭುಗಳು ಇಡೀ ನಾಡಿಗೆ ಪರಿಚಯಿಸಿಬಿಟ್ಟಿದ್ದರು. ತಟ್ಟನೆ ಅಕ್ಕ ಮಹಾದೇವಿ ಕಾಲು ಉಳುಕಿ ಜಾರಿತು. ಅದು ನೆವ ಮಾತ್ರ, ದೈವಿ ಸಂಕಲ್ಪವೇ ಬೇರೆ. ಕದಳಿಯ ಪ್ರಪಾತದಲ್ಲಿ ಬಿದ್ದವಳಿಗೆ ಕ್ಷಣ ಹೊತ್ತು ಕತ್ತಲು ಕೊಯ್ದಂತಾಯ್ತು. ಅಂಜಲಿಲ್ಲ, ಅಳುಕಲಿಲ್ಲ, ಭಯ ಬೀಳದೆ ಆನಂದ ತುಂಬಿದ್ದಳಾದಳು. ವಿಚಿತ್ರ ಅನುಭವ. ಏನ್ನುಡಿಯ ಇದೆಂತ ಚೇಷ್ಟೆ ನಿಮ್ಮದು? ಚನ್ನಮಲ್ಲು ಕೂಗು ಹಾಕಿದಳು. ಮೊದಲ ಬಾರಿಗೆ ಚನ್ನಮಲ್ಲು ಎಂದಿದ್ದಳು. ಪ್ರೀತಿಯ ಪರಾಕಾಷ್ಠೆಯ ಪ್ರತಿಧ್ವನಿ ಮೊಳಗಿತು. ಅದು ಅವಳ ಧ್ವನಿಯಲ್ಲ, ಯಾರೋ ಕೂಗಿದಂತೆ, ಎಲ್ಲಿಯೋ ತೇಲಾಡಿದಂತೆ. ಏನಾಶ್ಚರ್ಯ, ಓಂಕಾರದ ಚಿಂಕಾರ, ಎಲ್ಲಿಂದಲೋ ಮೊಳಗುವ ಗಂಟನಾದ, ಕನಸಿನ ಲೋಕದಂತೆ ಅಗಾಧ ಪ್ರಕಾಶ ರಾಶಿ ಅವಳ ಮುಂದೆ ವಿಸ್ತರಿಸಿಕೊಂಡಿತು. ಕಣ್ಣು ಕೋರೈಸುವ ಪುರುಷ ರೂಪದ ದಿವ್ಯ ಬೆಳಕು ಅವಳ ಸುತ್ತುವರೆಯಿತು. ಕದಳಿಯ ಪವಿತ್ರ ಶುದ್ಧ ಕನ್ಯೆಯಾದಳು. ಭಕ್ತಿಯ ಪ್ರೇಮಾಂಕುರದ ಫಲವೇ ಭಿನ್ನ, ತರ್ಕಕ್ಕೆ ನಿಲುಕದ ವಿಭಿನ್ನ ಅನುಭಾವ, ನಿರ್ವಿಚಾರ ಭಾವದ ವಿರಭಕ್ತಿ ಸಮರ್ಪಣೆ. ಪ್ರಿಯಕನ ಆಲಿಂಗನದಲ್ಲಿ